श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागि अध्यात्मचर्चा करोनि बहुलोकजे मेलवीति। नमस्कारत्या ब्रह्म चैतन्यमूर्ति अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्यराशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 8 संपुट 9 अभ्यास योग युक्तेन चेतसा नान्यगामिना परमं पुरुषं दिव्यं याति पार्थानुचिंतयन्। हे अर्जुन, अभ्यास योगदिंद स्थिरवाद हागू अन्यत्र होगदिरुव चित्तदिंद तेजस्वी परमपुरुषन निरंतर स्मरणे माडुव मनुष्यनु अवनन्ने होंदुत्ताने। एणेचि अभ्यासेसि योगु चित्तासिकरीपा चांगु अगा उपाय बले पंगु पहाड ठाकी इदे अभ्यासदोंदिगे नीनु ಜೋಡಿಸಬೇಕು ಸರಿಯಾಗಿ ನಿನ್ನ ಚಿತ್ತವನ್ನು. ಅಭ್ಯಾಸ ಬಲದಿಂದ ಕುಂಟನು ಪರ್ವತವನ್ನೇ ಏರಿ ಹೋಗಬಲ್ಲನು. ಇದೇ ಅಭ್ಯಾಸದೊಂದಿಗೆ ನೀನು ನಿನ್ನ ಚಿತ್ತವನ್ನು ನನ್ನೊಂದಿಗೆ ಉತ್ತಮವಾಗಿ ಜೋಡಿಸು. ಅರೆ, ಅಭ್ಯಾಸ ಬಲದಿಂದ ಕುಂಟನು ಪರ್ವತವನ್ನೇ ಏರಿ ಹೋಗಬಲ್ಲನು. ದೇವಿ ಸದಭ್ಯಾಸೇ ನಿರಂತರ ಚಿತ್ತಾಸಿ ಪರಮ ಪುರುಷಾಚಿ ಮೋಹರ ಲಾವೀ ಮಗ ಶರೀರ ಅಸೋ ಅಥವಾ ದಾವೋ. ಸದಭ್ಯಾಸದಿಂದ ನಿರಂತರವಾಗಿ ನೀನು ಪರಮಪುರುಷನಲ್ಲಿ ತೊಡಗಿಸಿದಾಗ ನಿನ್ನ ಚಿತ್ತವನ್ನು ಬೇಕಾದರೆ ಶರೀರವು ತಾನು ಇರಲಿ ಅಥವಾ ಹೋಗಲಿ ಅದರಂತೆ ಸದಭ್ಯಾಸದಿಂದ ನೀನು ನಿರಂತರವಾಗಿ ನಿನ್ನ ಚಿತ್ತವನ್ನು ಪರಮಪುರುಷನ ಧ್ಯಾನದಲ್ಲಿ ತೊಡಗಿಸು. ಆಗ ನಿನ್ನ ಶರೀರವು ಬೇಕಾದರೆ ಇರಲಿ ಅಥವಾ ಹೋಗಲಿ. जे नानागति पावते ते चित्तवरील आत्मयाते मग कवण आठवी देहाते गेले किया हे। बिट्टु अनेक भाव होंदुवदन्नु चित्त स्वीकरिसिदरे आत्मनन्नु आग यारु ननपिसुवरु देहवन्नु इरुवदो अथवा होगिरुवदो. अनेक प्रकारद चंचलतेयन्नु होंदुव निन्न चित्तवु ओम्मे आत्मनन्नु स्वीकरिसिदरे ಆಗ ದೇಹ ಇದೆಯೋ ಅಥವಾ ಹೋಗಿದೆಯೋ ಎಂಬುದನ್ನು ಯಾರು ನೆನಪಿಸುವರು? ಪೈ ಸರಿತೇಚೇನಿ ಓಘೆ ಸಿಂಧುದಳ ಮೀನಲೆ ಘೋಘೆ ತೇ ಕಾಯವರ್ತದ ಆಹೆ ಮಾಗೆ ಮಣೋ ನೇಪಾಹೋ ಏತಿ. ನದಿಯ ಪ್ರವಾಹದೊಂದಿಗೆ ಅಬ್ಬರಿಸುತ್ತ ಸೇರಿದ ನೀರು ಸಮುದ್ರದೊಳಗೆ ಏನು ನಡೆದಿರುವುದೆಂದು ಆ ನೀರು ಹಿಂದಿನ ಕಡೆಗೆ ಮತ್ತೆ ತಿರುಗಿ ನೋಡುವುದೇ. ನದಿಯ ಪ್ರವಾಹದೊಂದಿಗೆ ಭೋರ್ ಭೋರ್ ಎಂದು ಅಬ್ಬರಿಸುತ್ತ ಸಮುದ್ರದ ನೀರಿನಲ್ಲಿ ಸೇರಿದ ನದಿಯ ನೀರು ಹಿಂದೆ ಏನು ನಡೆದಿರುತ್ತದೆಂಬುದನ್ನು ನೋಡುವುದಕ್ಕಾಗಿ ಮತ್ತೆ ಹಿಂದೆ ತಿರುಗಿ ನೋಡುತ್ತದೆಯೇ? ನಾತೇ ಸಮುದ್ರಚಿ ಹೂವಿನ ಠೇಲೆ ದೇವಿ ಚಿತ್ತಾಚೆ ಚೈತನ್ಯ ದಾಹಾಲೆ ಜೇಥಯಾತಾಯಾತ ನಿಮಾಲೆ ಘನಾನಂದಜೆ. ನೋಡುವುದಿಲ್ಲ ಬೇಡವೆಂದರೂ ಸಮುದ್ರವೇ ಆಗುವುದು. ಅದರಂತೆ ಚಿತ್ತವೇ ಬ್ರಹ್ಮಚೈತನ್ಯವಾಗುವುದು. ಆಗ ಜನ್ಮ ಮರಣದ ದುಃಖ ಮುಗಿಯುವುದು. ಬ್ರಹ್ಮಚೈತನ್ಯ ರಸಪೂರ್ಣ ಬ್ರಹ್ಮಾನಂದ ಘನವಾಗಿ ಅದು ಹಾಗೇನೂ ತಿರುಗಿ ನೋಡುವುದಿಲ್ಲ. ಆಗ ಅದು ಸಮುದ್ರವೇ ಆಗುತ್ತದೆ. ಅದರಂತೆ ಆ ಚಿತ್ತವೇ ಬ್ರಹ್ಮಚೈತನ್ಯವಾದ ಮೇಲೆ ಅವನ ಜನ್ಮ ಮರಣದ ದುಃಖ ಸಹಜವಾಗಿ ಮುಗಿದು ಹೋಗುತ್ತದೆ. ಏಕೆಂದರೆ ಅದು ಬ್ರಹ್ಮಚೈತನ್ಯ ರಸದಿಂದ ಪರಿಪೂರ್ಣವಾದ ಬ್ರಹ್ಮಾನಂದವಾಗಿರುತ್ತದೆ. ಕವಿಂ ಪುರಾಣ ಮನುಷಾಸಿತಾರಂ
अणोरणीयां समनुस्मरेद्यः सर्वस्य दातारमचिन्त्यरूपम् आदित्यवर्णं तमसः परस्तात्। सर्वज्ञ पुरातन विश्वनियंता अणुविगिंतलू सूक्ष्म संपूर्ण स्थूल सूक्ष्म जगत्तिगे आश्रय कल्पनेगे अगोचर स्वरूपवु सूर्यनंते प्रकाश रूपवागिरुव स्वरूपवुल्ल हागू अज्ञानवेंब अंधकारद आचेगिरुव याव परम पुरुषनिरुत्तानु आ परम पुरुषन स्मरणेयन्नु भक्तनु निरंतर माडुत्ताने। जयाचे आकारावीण असणे जया जन्मना निमणे जे आघवेची आघवे पणे देखत असे। अदागिरुवदु आकारविल्लद अस्तित्वु हागू जन्म मरण रहितवु हीगे इरुवदरिंद सर्वत्रवु सर्वभावदिंद नोडुत्तिरुवदु। अदर अस्तित्वु आकार रहितवागिरुत्तदे अदु जन्म मृत्यु रहितवागिरुत्तदे अष्टे अल्लदे अदु सर्वत्र इरुवदरिंद सर्वभावदिंद सर्वकडेगे नोडुत्तदे। जे गगनाहून जुने जे परमाणुहूनी साने जयाचेनी सन्निधाने विश्वतले। आकाशक्किंत प्राचीनवाददु हागू परमाणुविगिंत चिक्कदु अदर सन्निधानदिंद नडेदिरुवदु संपूर्ण विश्व। अदु आकाशक्किंतलू प्राचीनवागिरुत्तदे ಹಾಗೂ ಪರಮಾಣುವಿಗಿಂತಲೂ ಚಿಕ್ಕದಾಗಿರುತ್ತದೆ ಅಂದರೆ ಸೂಕ್ಷ್ಮವಾಗಿರುತ್ತದೆ ಅದರ ಸಾನ್ನಿಧ್ಯದಿಂದಲೇ ಸಂಪೂರ್ಣ ವಿಶ್ವ ನಡೆದಿರುತ್ತದೆ। ಜೇ ಸರ್ವಾತೇಯ ವಿಯೇ ಸರ್ವಜೇಣೆ ಜಿಯೇ ಹೇತುಜಯ ಬಿಹೇ ಅಚಿಂತ್ಯಜೇ। ಅದೇ ಎಲ್ಲವನ್ನೂ ಪ್ರಸವಿಸುವುದು ಅದರ ಸತ್ಯದಿಂದಲೇ ಎಲ್ಲವೂ ಇರುವುದು ತರ್ಕವು ಭಯಪಡುವುದು ಅಚಿಂತ್ಯವಾದದ್ದರಿಂದ। ಅದೇ ಈ ಎಲ್ಲ ಚರಾಚರ ವಿಶ್ವವನ್ನು ಪ್ರಸವಿಸುತ್ತದೆ ಅದರ ಸತ್ಯದಿಂದಲೇ ಎಲ್ಲವೂ ಇರುತ್ತದೆ ಇಂಥದು ಅಚಿಂತ್ಯವಾಗಿರುತ್ತದೆ ಅಂದರೆ ಕಲ್ಪನಾತೀತವಾಗಿರುತ್ತದೆ ಆದ್ದರಿಂದಲೇ ತರ್ಕವೂ ಅದಕ್ಕೆ ಭಯಪಡುವುದು। ದೇಖೆ ಓಳಂಬ ಇಂಗಳು ನಚರೆ ತೇಜಿ ತಿಮಿರ ಜೇಥನ ಸರೆ ಜೇ ದೇಹಾಚೆ ಆಧಾರೆ ಚರ್ಮಚಕ್ಷೂಷಿ। ಗೆದ್ದಲು ಹತ್ತುವುದಿಲ್ಲ ಅಗ್ನಿಗೆ ಕತ್ತಲೆ ಸೇರುವುದಿಲ್ಲ ಪ್ರಕಾಶದೊಳಗೆ ಅದರಂತೆ ಜ್ಞಾನ ಪ್ರಕಾಶದ ಹಗಲು ಇರಲಾಗೆ ಸ್ಥೂಲ ದೃಷ್ಟಿಗೆ ಕತ್ತಲೆಯೇ ಇರುವುದು। ಯಾವ ರೀತಿಯಾಗಿ ಅಗ್ನಿಗೆ ಗೆದ್ದಲು ಹತ್ತುವುದಿಲ್ಲವೋ ಅಥವಾ ಕತ್ತಲೆ ಪ್ರಕಾಶದೊಳಗೆ ಸೇರಲಾರದು ಅದೇ ರೀತಿ ಆತ್ಮಜ್ಞಾನ ಪ್ರಕಾಶದ ಹಗಲು ಅಂದರೆ ಬೆಳಕು ಇರುವಾಗಲೂ ಸ್ಥೂಲ ದೃಷ್ಟಿಗೆ ಅಂದರೆ ದೇಹಬುದ್ಧಿಯ ದೃಷ್ಟಿಗೆ ಕತ್ತಲೆಯೇ ಇರುತ್ತದೆ ಆದ್ದರಿಂದ ಅದು ಆ ಪ್ರಕಾಶದೊಳಗೆ ಪ್ರವೇಶಿಸಲಾರದು। ಸುಸಡ ಸೂರ್ಯಕಣಾಂಸ ರಾಶಿ ಜೋ ನಿತ್ಯ ಉದೋ ಜ್ಞಾನಿಯಾಸಿ ಅಸ್ತಮ ಅಸ್ತಮಾನಾಚೆ ಜಯಾಸಿ ಆಡನಾವನಾಹಿ। ಚೈತನ್ಯವೆಂಬ ನಿರ್ಮಲ ಸೂರ್ಯಕಣಗಳ ಸಮೂಹವು ಜ್ಞಾನಿಗಳಿಗಿರುವುದು ನಿರಂತರ ಉದಯವು ಅಸ್ತಮಾನವೆಂಬ ಉಪನಾಮವು ಅವನಿಗಿರುವುದಿಲ್ಲ। ಯಾವ ಸ್ವರೂಪಜ್ಞಾನವೆಂಬ ಹಗಲು ಅಜ್ಞಾನಿಗಳಿಗೆ ಕತ್ತಲೆಯಂತೆ ಇರುತ್ತದೆ ಅದನ್ನೇ ಈ ಓವಿಯಲ್ಲಿ ಹೇಳುತ್ತಿರುವರು। ಆ ಚೈತನ್ಯವು ನಿರ್ಮಲ ಸೂರ್ಯರೂಪಿ ಕಣಗಳ ರಾಶಿಯಾಗಿರುತ್ತದೆ ಹಾಗೂ ಅದು ಜ್ಞಾನಿಗಳಿಗೆ ನಿತ್ಯ ಅಪರೋಕ್ಷವಾಗಿರುತ್ತದೆ ಹಾಗೂ ಆ ಚೈತನ್ಯವೆಂಬ ಹಗಲಿಗೆ ಅಸ್ತಮಾನವೆಂಬ ಉಪನಾಮವೂ ಇರುವುದಿಲ್ಲ ಅಂದರೆ ಅದರಲ್ಲಿ ಅಸ್ತಮಾನವಾಗುವುದೇ ಇಲ್ಲ ಅಂದರೆ ಅಜ್ಞಾನವೆಂಬ ಕತ್ತಲೆ ಇಲ್ಲ। ಸದ್ಗುರುನಾಥ ಮಹಾರಾಜ ಕೀ ಜೈ ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ। Mm-hmm.